ಲೇಖಕರ ಮನೆ ಕುಮ್ಮಕ್ಕೂ ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಕ್ಕಾರ ಮುಸಲ್ಮಾನಗಳಿಗೆ ಓಲೈಕೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಕ್ಕಾರ ಮುಸಲ್ಮಾನಗಳಿಗೆ ಕುಮ್ಮಕ್ಕೂ ನೀಡುತ್ತಿರುವ ಪರಮೇಶ್ವರಿಗೆ ಹೇಳಿದ್ದಕ್ಕಾರ ಬಂಧಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ ಹಿಂದೂ ವಿಭಾಗಗಳಿಗೆ ರಾಜಕೀಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ ರೈತ ಘಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ ಬಂದ್ರೆ ಅದನ್ನ ನಿಭಾಯಿಸಲ್ಲ. ನಾಲ್ಕು ಜನ ಸೇವ ನಾಲ್ಕು ಜನ ಪೊಲೀಸರು ಬಂದ್ರೆ 5,000 ಸೇವ ಅಂತ ಇದನ್ನ ನಿಭಾಯಿಸಲ್ಲ. ಅದೇ ಹಿಂದೂ ಶಾಂತಿ ಪ್ರಿಯರು ಯಾವತ್ತೂ ಗಲಾಟೆ ಹಾಕೋದಕ್ಕೂ ಅಲ್ಲ. ಅದೇ 10 ಜನ ಮುಸ್ಲಿಂ ಸೇರಿದ್ರೆ 50 ಜನ ಮುಸ್ಲಿಂ ಪೊಲೀಸ್ ಅಂತಕ್ಕಂತದ್ದು ಕಾರಣ ಏನು? ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂ ಅಲ್ಪಸಂಖ್ಯಾ ಹಿಂದೂ ಭೇಟಿಂತಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತ ಭೇಟಿಂತಾಗಿದೆ. ಇಲ್ಲಿ ಹಿಂದೂ ಬಹುಸಂಖ್ಯಾತ ಮುಸ್ಲಿಂ ಅಲ್ಪಸಂಖ್ಯಾತ. ಆದ್ರೆ ಮುಸ್ಲಿಂ ಜೊತೆಯಲ್ಲಿ ಹಿಂದೂ ಹೇಳ ಪರಿಸ್ಥಿತಿ ಕಾರಣ ಏನಂದ್ರೆ ಒಳೇಸ ರಾಜಕಾರಣ. ಇವತ್ತು ಎಷ್ಟೋ ಜನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಆಗ್ತಾರೆ, ಫೇಸ್ಬುಕ್ ಆಗ್ತಾರೆ, ಎಲ್ಲ ಆಗ್ತಾರೆ, ನಾ ಹಿಂದೂ ನನ್ನ ಅಪ್ಪ ದೇಶ ಪ್ರೇಮಿ ಅಂತ. ಅದೇ ಹೇಳೋದಕ್ಕೆ ಬರ್ರಿ ಅಂದ್ರೆ ಬೇರೆ ಪ್ರಶ್ನೆ ಬಿಡ್ರಿ. ಯಾಕೆ ಈ ಕಾಂಗ್ರೆಸ್ ಸರ್ಕಾರದ ಭಯದ ವಾತಾವರಣದಲ್ಲಿ ನಾವು ಯಾರು ಬೇಡ, ನಮ್ದೆಲ್ಲ 10-20-30 ಸೇರಿದವರು ನಾವು ಒಟ್ಟ ಹೋರಾಟ ಮಾಡ್ಕೊಂಡ್ರಿ. ನಮ್ ಬೇ ಇಲ್ಲ, ನಾವು ಏನ್ ಕೊಡಿ ಏನ್ ಚಿನ್ನ ಕೊಡಿ ಹೋರಾಟ ಮಾಡಿ ಒಂದು ಮುಖಾಂತರ ಕೋಲಾರ ಜಿಲ್ಲಾಡಳಿತಕ್ಕೆ ಮೊನ್ನೆ ನಾವೆಲ್ಲ ಹೋರಾಟ ಮಾಡಿ ಡಿಜೆ ಪರ್ಮಿಷನ್ ತಗೊಂಡ್ರೆ ಇಲ್ಲಿ ಮೀಡಿಯಾ ಮಾಧ್ಯಮದ ಸ್ನೇಹಿತರೆ ಪೊಲೀಸ್ ಇಲಾಖೆ ಅವರಿದ್ದಾರೆ. ಹಿಂದೂ ದೇವರುಗಳ ನಾವು ವಿಸರ್ಜನೆ ಆಗ್ಬೋದು, ಒಂದು ಪೂಜೆ ಮಾಡಬೇಕಾದ್ರೆ ನಾವು ಘಂಟಾ ಘೋಷ ಇವೆಲ್ಲ ಸೇರಿ ನಾಟಸ್ವರ ಬಳಸಿ ನಾವು ವಿಸರ್ಜನೆ ಮಾಡೋದು, ಪೂಜೆ ಮಾಡೋದು. ಅದಕ್ಕೆ ಯಾರೋ ಸೊನ್ನೆ ನಾಯಕನ ಅಪ್ಪನ ಬೇಕಾಗಿಲ್ಲ. ಇದ ಉನಾ ಕಾರಣ ಇಲ್ಲಿ ಇಶ್ಯೂ ಮಾಡಿದ್ರು ಏನೋ ಡಿಜೆ ಕೊಡಲ್ಲ ಪರ್ಮಿಷನ್ ಕೊಡಲ್ಲ ಅಂತ. ನಮ್ಮ ಹೋರಾಟದಿಂದ ಮತ್ತೆ ಆ ಪರ್ಮಿಷನ್ ತಗೊಂಡ್ರು. ಮಂಜುನ್ ಸಿಂಗ್ ಹೇಳಿದ್ರೆ ಇವತ್ತು ಪೊಲೀಸಲ್ಲಿ ಆಗಿರುವಂತ ಮುಸ್ಲಿಂ ಹಿಂದೂಗಳಾಗಿರ್ಬೋದು ಅಥವಾ ಮಾಧ್ಯಮದಲ್ಲಿರುವ ಮುಸ್ಲಿಂ ಹಿಂದೂಗಳಾಗಿರ್ಬೋದು, ದಯವಿಟ್ಟು ನಮ್ಮ ತನ ಉಳಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಹಿಂದೂ ರಾಷ್ಟ್ರ ಇರಬೇಕಂದ್ರೆ ನಾವೆಲ್ಲ ಯಾವುದೇ ಒಂದು ಹಿಂದೂ ಅಂತ ಬಂದಾಗ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಪೊಲೀಸರಿಗೆ ಪದೇ ಪದೇ ಪೊಲೀಸರಿಗೆ ಹೇಳ್ತಾ ಇದ್ದೀನಿ, ಯಾವತ್ತರೆಗೂ ನೀವು ಹಿಂದೂ ಸಪೋರ್ಟ್ ಮಾಡಲ್ಲ. ನಾಳೆ ಇಲ್ಲಾಂದ್ರೆ ವಿಷಯ ಕೋಲಾರದಿಂದ ಕೋಲಾರದಲ್ಲಿ 91-92 ಅಲ್ಲಿ ತುಂಬಾ ಸೆನ್ಸಿಟಿವ್. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಕಳೆದ ಒಂದು ವಾರದಿಂದ ಮುಂಚೆ ವಿಕೋಟೆಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಮುಸ್ಲಿಂ ವಿನಾಕಾರಣ ಒಬ್ಬ ಹೆಣ್ಮಗಳ ಬಾಲ್ ಹೊಡೆದ ಕೇಳಿದ್ರೆ ಹೆಣ್ಮಗಳು ಹಿಡ್ಕೊಂಡು ಹೊಡೆದು ಮನೆಯನ್ನು ಹೊಡೆದು ಕೇಳಕ್ ಬಂದು ಒಂದು ನಾಯಕನ ಹೊಡೆದು ಏನ್ ಮಾಡಿದ್ರು ಹಿಂದೂ ಗೊತ್ತಾ ನಿಮ್ಗೆ? ದೇಶ ಮುಖ್ಯ ಯಾರ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿಲ್ಲ, ಬುಕ್ಕೋ ಪಕ್ಕರು ಹೊಡೆದು ಕೇಳಿಸ ಬಿಟ್ಟು ನೈನ್ ಕೋಲಾರದಲ್ಲಿ ವಿಷಯ ಆಯ್ತು. ನಮ್ಮ ಹತ್ರ ನಿಟ್ಟಿಸ ಜನ ಜಾಸ್ತಿ ಹಿಂದೂಗಳಲ್ಲಿ ನಮ್ಮ ಹತ್ರ ಹಣ ಇಲ್ಲ ಇರ್ತದೆ. ಇದೇ ಮುಸ್ಲಿಂ ಕರ್ಮಿ ಭೇಟಿ ಆದ್ರೆ ಕೇಳಿಸಲು ತುಂಬಿದ್ದವರು ಯಾಕೆ ಅಂತಂದ್ರೆ ಮುಸ್ಲಿಂ ಅಲ್ಲಿ ಒಳ್ಳೆಯವರು ಇದ್ದಾರೆ. ಆದ್ರೆ ಪ್ರವೇಶ ಮಾಡಬಾರ್ದು ಯಾರಿಗೂ, ನೀವು ಸೋದರತ್ವ ಅಂತ ವೇದನೆಯ ಮೇಲೆ ಹೇಳ್ಬಾರ್ದು, ನಡೆಯಲ್ಲಿ ತೋರಿಸ್ಬೇಕು. ಆ ನಡೆಯಲ್ಲಿ ತೋರಿಸೋದಕ್ಕೆ ಸೋದರತ್ವ ಬರೋದು ನಾನು ಎಲ್ಲರೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಎಲ್ಲರನ್ನು ಒಳ್ಳೆಯ ಒಳ್ಳೆ ಮಾಡ್ಕೊಂಡಿದ್ರೆ ಹಿಂದೂಗಳು ತಿಳ್ಕೊಂಡ್ರೆ ಖಂಡಿತ ನೋಡ್ಬಿಟ್ಟು ಮತ್ತೆ ರಿಪೀಟ್ ಆಗ್ತದೆ ಕೋಲಾರದಲ್ಲಿ ಹುಷಾರ ಇದ್ರಿ. ಯಾಕಂದ್ರೆ ನಾನು ಹೇಳ್ತೇನೆ ಪದೇ ಪದೇ ಹಿಂದೂ ಯಾರು ಸಹನ ಮೂರ್ತಿಗಳು ಆದ್ರೆ ವೇಷ್ಟಿನವರಲ್ಲ. ಏನು ಪ್ರತಿಯೊಂದು ಒಂದೇ ಅಷ್ಟು ಇರುವಂತ ಪ್ರತಿಯೊಬ್ಬರಿಗೂ ಆಸಕ್ತಿ ಇದೆ, ನಮ್ದೆಲ್ಲ ಹಿಂದೂಗಳು ಗೊತ್ತಿದೆ. ಈ ಕಾರಣಕ್ಕೆ ಏನ್ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಸ್ಲಿಂ ಅವ್ರನ್ನ ಒಡೆಯಕ್ಕೆ ಮಾಡ್ತಾ ಇದೆ. ಗಣೇಶ ಹಬ್ಬಕ್ಕೆ ಈ ಸಲದ 28 ಲೀಸ್ಟ್ ಹಾಕೊಡ್ತಾರೆ. ಏನ್ ನಾವು ನಮ್ ಗಣೇಶನ ಪೂಜೆ ಮಾಡಕ್ಕೆ 28 ನಾವು ಒಪ್ಪಂದ ಕೊಡ್ಬೇಕಾ? ಯಾವ ಇದಿಲ್ಲ. ಇದೊಂದು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಹಿಂದೂ ಮಂತ್ರಿಗಳಿದ್ದಾರೆ. ನೀವು ನಿಮ್ ತರ ಬಿಟ್ಕೊಟ್ರೆ ನಿಮ್ಗೆ ಇಳಿದಲ್ಲ. ಒಂದೇ ಮಾತಾಡ್ತಾ ಇದ್ರೆ ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಅಖಂಡ ಶ್ರೀನಿವಾಸ ಕಾಂಗ್ರೆಸ್ ಎಂಎಲ್ಎ ಮನೆಗೆ ಮುಗ್ಬೋದ್ರು ನಿಮ್ ತೆಲುಗಾಡ್ತಾ ಅಂತ ಸಾಧಿಸಿದ್ರು. ಯಾಕೆ ಕೊಡಿದ್ರು, ಏನ್ ಮಾಡಿದ್ರು? ಅದಕ್ಕೆ ನಾವು ಎಷ್ಟು ಗಟ್ಟಿಯಾಗಿರ್ತೀವಿ, ಎಷ್ಟು ಸಂಘಟನೆ ಹಾಕಿದ್ರೆ ಅವ್ರ ಪ್ರಯೋಗಿರ್ತಾರೆ. ಸಂಘಟನೆ ಸ್ವಲ್ಪ ವೀಕ್ ಆದ್ರೆ ನಮ್ಮ ತರ ಬಿಟ್ಕೊಟ್ರೆ ಪೊಲೀಸರು ಓಡ್ತಾರೆ, ಲಾಯರ್ ಓಡ್ತಾರೆ, ಮೀಡಿಯಾ ಓಡ್ತಾರೆ. ಇದೇ ನಾವು ಬಿಡಬಾರ್ದು.
ಇದನ್ನ ಎಲ್ಲ ಸಂಕಲ್ಪಿಸೋದೆ ಒಪ್ಪಿಕೊಳ್ಳೋದೆ ಈ ತರ ಅದು ಹಿಂದೂ ಮಾಡಬೇಕು ತಪ್ಪೆ. ಆಗ ಇವತ್ತು ಬೇಕಾದ ಪ್ರಯತ್ನ ಮಾಡಿ ಇವತ್ತು ಗಡ್ಡಾಗಿ ನಡ್ತಾ ಇದ್ದಾರೆ, ಸಂಭವ ಮಾಡಬಾರ್ದು, ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು, ಅವ್ರು ಒಗ್ಗಟ್ಟಾಗಬಾರ್ದು ಅಂತ. ನೀವು ಎಷ್ಟು ತೊಂದರೆ ಕೊಡ್ತೀರೋ ಅಷ್ಟು ಒಗ್ಗಟ್ಟಾಗ್ತೀರಿ. ನಿಮ್ಗೆ ಗೊತ್ತಿರಲಿ 5 ಗಂಟೆಗೆ ಕರ್ತಿರೋದು, 6 ಗಂಟೆಯಿಂದ ಇವತ್ತು 3 ದಿನ ಸೇರಿದ್ರು. ನಮ್ಮ ಶಕ್ತಿ ಜಾಸ್ತಿ ಇದೆ, ಯಾರಿಗೇನು ಇದೆ ನೋಡೋದಿಲ್ಲ. ದಯವಿಟ್ಟು ಯಾಕಂದ್ರೆ ದೇಶ ಸಚಿವರಾಗ್ಬೋದು, ಮನೆ ಮಂತ್ರಿಯಾಗ್ಬೋದು, ಈ ಕೂಡಲೇ ಏನು ಅವರು ಮೇಲೆ ಯಾರು ಪ್ರವೋಕ್ ಮಾಡಿದ್ರು ಅವ್ರನ್ನ ಕೇಸ್ ಆಗ್ಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ತರ ಆಗಿದ್ದನ್ನು ನೋಡ್ಬೇಕಂತೇಳಿ ನಾನು ನನ್ನ ಮಾತನ್ನು ಬಿಡುಗಡೆ ಅಂತ.